ಚುನಾವಣೆಯ ದಿನಾಂಕಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಮೇ 10ರಂದು ಮತದಾನ, ಒಂದೇ ಹಂತದಲ್ಲಿರುವಂತಹ ಮತದಾನ. ಮೇ 13ನೇ ತಾರೀಕು ಕೌಂಟಿಂಗು. ಇಪ್ಪತ್ತೆರಡು ಜಿಲ್ಲೆಗಳಿಗೆ ನಾವು ಕೂಡ ಅನೇಕ ಪ್ರಚಾರ ಸಭೆಗಳನ್ನು ಮಾಡಿದ್ದೇವೆ. ಚುನಾವಣೆಯನ್ನು ಸಿದ್ಧರಾಗಿದೆ. The first time this facility for voting from home would be available in Karnataka to the 80 plus voters and also to the persons with disabilities.